ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, KBC ಕಲ್ಯಾಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ ನ 34th ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ಫ್ರೆಂಡ್ಸ್, ಈ ಟ್ಯೂಟೋರಿಯಲ್ ನಲ್ಲಿ ಇನ್ನೊಂದು ವಿಶೇಷವಾದ ಮಾಹಿತಿ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತಂದ್ರೆ, ಜಾಸ್ ನ ಹೊಸ ವರ್ಷನ್ ರಿಲೀಸ್ ಆಗಿದೆ, 2023 ವರ್ಷನ್. ಸೊ ಈ ವರ್ಷನ್ ನ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡೋದು, ಹಾಗೆ ಹೇಗೆ ಕ್ರ್ಯಾಕ್ ಮಾಡೋದು ಅನ್ನೋದನ್ನ ಈ ಟ್ಯೂಟೋರಿಯಲ್ ನಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಇಷ್ಟು ಟ್ಯೂಟೋರಿಯಲ್ ನಲ್ಲಿ ಒಂದು ಫೈಲ್ ಆಲ್ರೆಡಿ ನಮ್ಮ ಹತ್ರ ಇರ್ತಿತ್ತು, ಅದನ್ನ ಇನ್ಸ್ಟಾಲ್ ಮಾಡೋದ್ರಿಂದ ಪ್ರೊಸೀಜರ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಈ ಸರ್ತಿ ನಾವು ಫ್ರೀಡಮ್ ಸೈಂಟಿಫಿಕ್ ವೆಬ್ಸೈಟ್ ಗೆ ಹೋಗಿ ಜಾಸ್ ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದ್ರಿಂದ ಸ್ಟಾರ್ಟ್ ಮಾಡಿ ಈ ಟ್ಯೂಟೋರಿಯಲ್ ನ ಕಲಿಯೋಣ. ನನ್ನ ಸಿಸ್ಟಮ್ ನಲ್ಲಿ ಜಾಸ್ ಇನ್ಸ್ಟಾಲ್ ಆಗಿಲ್ಲ, ಫ್ರೆಶ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ. ಈ ಟ್ಯೂಟೋರಿಯಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಾದ್ರೂ ಆಲ್ರೆಡಿ ಜಾಸ್ ಲೇಟೆಸ್ಟ್ ವರ್ಷನ್ ಅಂದ್ರೆ 2022 ಜೂನ್ ಅಥವಾ ಜುಲೈ ಅಪ್ಡೇಟ್ ಯೂಸ್ ಮಾಡ್ತಾ ಇರೋರು, ಅಪ್ಡೇಟ್ಸ್ ಅವರಿಗೆ ಆಟೋಮೆಟಿಕ್ ಆಗಿ ಬಂದಾಗ ಅಪ್ಡೇಟ್ ಅಂತ ಕೂಡ ಕೊಡಬಹುದು. ಸೊ ಅವಾಗ ಲೇಟೆಸ್ಟ್ ವರ್ಷನ್, ಏನ್ ನಾನು ಹೇಳಿದೆ 2023 ವರ್ಷನ್ ಅಂತ, ಅದಕ್ಕೆ ಅಪ್ಡೇಟ್ ಆಗುತ್ತೆ. ಅಂಡ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಆತರ ಅಪ್ಡೇಟ್ ಕೊಟ್ಟಾಗ್ಲೂ ಕೂಡ ಜಾಸ್ ಫುಲ್ ವರ್ಷನ್ ಆಟೋಮೆಟಿಕ್ ಆಗಿ ರನ್ ಆಗುತ್ತೆ. ಇನ್ ಕೇಸ್ ರನ್ ಆಗಿಲ್ಲ ಅಂದ್ರೆ ಕ್ರ್ಯಾಕ್ ಮಾಡೋ ಪ್ರೊಸೀಜರ್ ನ ಮಾತ್ರ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಫ್ರೆಶ್ ಆಗಿ ಜಾಸ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಮೊದಲು ತಿಳ್ಕೊಳ್ಳೋಣ. ಸೊ ಈಗ ನಾನು NVDA ಯೂಸ್ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಆಗೋದ್ ಬೇಡ ಅಂತ ಹೇಳಿ ಈ ಸ್ಪೀಕ್ ಸಿಂಥಸೈಸರ್ ನೇ ಹಾಕೊಂಡಿದ್ದೀನಿ. ಎಲೆಕ್ವೆನ್ಸ್ ಕೂಡ ಯೂಸ್ ಮಾಡಬಹುದು NVDA ಜೊತೆ, ಬಟ್ ಜಾಸ್ ಮತ್ತೆ NVDAಗೆ ಕನ್ಫ್ಯೂಸ್ ಆಗೋದ್ ಬೇಡ ಅಂತ ನಾನು ಈ ಸ್ಪೀಕ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ನನ್ನ ಫೋಕಸ್ ಡೆಸ್ಕ್ಟಾಪ್ ನಲ್ಲಿದೆ, ಇಲ್ಲಿ ಗೂಗಲ್ ಕ್ರೋಮ್ ಶಾರ್ಟ್ಕಟ್ ಇದೆ ಡೆಸ್ಕ್ಟಾಪ್ ಅಲ್ಲಿ ವೆಬ್ ಬ್ರೌಸರ್. ಸೊ ಗೂಗಲ್ ಕ್ರೋಮ್ ಗೆ ಹೋಗಿದ್ದೀನಿ, ಓಪನ್ ಮಾಡ್ತೀನಿ, ಎಂಟರ್ ಕೊಟ್ಟು ಓಕೆ. ಈಗ ಗೂಗಲ್ ಕ್ರೋಮ್ ಓಪನ್ ಆಗಿದೆ. ಮತ್ತೆ ಯಾವುದೇ ವೆಬ್ ಬ್ರೌಸರ್ ಓಪನ್ ಆದ ತಕ್ಷಣ ಬೈ ಡಿಫಾಲ್ಟ್ ನಮ್ಮ ಫೋಕಸ್ ಅಡ್ರೆಸ್ ಬಾರ್ ಅನ್ನೋದ್ರ ಮೇಲೆ ಇರುತ್ತೆ. ಇದು ಅಡ್ರೆಸ್ ಬಾರ್ ಏನು ಅಂತಂದ್ರೆ, ನೀವು ವೆಬ್ಸೈಟ್ ಅಡ್ರೆಸ್ ನೋಡಿರ್ತೀರಾ. ಎಕ್ಸಾಂಪಲ್ ಈಗ ಗೂಗಲ್ ದಾದ್ರೆ google.com ಅಂತ ಹೇಳ್ತಾರೆ, ಅದಕ್ಕೆ ಮೊದಲು www.google.com ಅಂತ ಈ ರೀತಿ ಬರುತ್ತೆ ವೆಬ್ ಅಡ್ರೆಸ್. ಸೊ ಈ ವೆಬ್ ಅಡ್ರೆಸ್ ಹಾಕಿದಾಗ ಆ ಒಂದು ಪರ್ಟಿಕ್ಯುಲರ್ ವೆಬ್ಸೈಟ್ ಗೆ ಹೋಗ್ಬಹುದು. ಸೊ ಇನ್ ಕೇಸ್ ನಿಮ್ಮ ಫೋಕಸ್ ಏನಾದ್ರೂ ಅಡ್ರೆಸ್ ಬಾರ್ ಅಲ್ಲಿ ಇಲ್ಲ ಅನ್ನೋದಾದ್ರೆ ಒಂದ್ಸರ್ತಿ Alt+D ಪ್ರೆಸ್ ಮಾಡಿ ಅಡ್ರೆಸ್ ಬಾರ್ ಗೆ ಬರಬಹುದು. ಇದು ಗೂಗಲ್ ಕ್ರೋಮ್, ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಏಜ್ ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಯಾವುದೇ ಇದ್ರೂ ಇದೇ ವರ್ಕ್ ಆಗುತ್ತೆ. ಇತ್ತೀಚೆಗೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ವರ್ಕ್ ಆಗಲ್ಲ. ಸೊ ಗೂಗಲ್ ಕ್ರೋಮ್, ಫೈರ್ಫಾಕ್ಸ್ ಅಥವಾ ಮೈಕ್ರೋಸಾಫ್ಟ್ ಏಜ್ ಇದು ಯಾವ್ದರ ಮೂಲಕನಾದ್ರೂ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಫ್ರೀಡಮ್ ಸೈಂಟಿಫಿಕ್ ವೆಬ್ಸೈಟ್ ಗೆ ಹೋಗೋದ್ರ ಬದಲು ಡೈರೆಕ್ಟ್ ಆಗಿ ಜಾಸ್ ಡೌನ್ಲೋಡ್ ಮಾಡುವಂತ ಒಂದು ಪೇಜ್ ಗೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಫ್ರೀಡಮ್ ಸೈಂಟಿಫಿಕ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿಂದ ಡೌನ್ಲೋಡ್ ಅಂತ ಹುಡುಕಿ ಅದೆಲ್ಲ ಮಾಡೋದ್ಕಿಂತ ನಾವು ಡೈರೆಕ್ಟ್ ಆಗಿ ಜಾಸ್ ಡೌನ್ಲೋಡ್ ಮಾಡುವಂತ ಪೇಜ್ ಗೆ ಹೋಗೋಣ. ಸೊ ಅದರ ವೆಬ್ ಅಡ್ರೆಸ್ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀವಿ, ಅಥವಾ ನಾನು ಈಗ್ಲೂ ಹೇಳ್ತೀನಿ. ಸೊ ಒನ್ ಬೈ ಒನ್ ಲೆಟರ್ಸ್ ನ ಫಾಲೋ ಮಾಡಿ ಕರೆಕ್ಟ್ ಆಗಿ ವೆಬ್ ಅಡ್ರೆಸ್ ಬರಿಬೇಕಾಗುತ್ತೆ, ಇಲ್ಲಾಂದ್ರೆ ವೆಬ್ ಪೇಜ್ ಓಪನ್ ಆಗಲ್ಲ. ಸೊ ಇಲ್ಲಿ ನೀವು www. ಇದೆಲ್ಲ ಬರೆಯೋ ನೆಸೆಸಿಟಿ ಇಲ್ಲ. ವೆಬ್ ಅಡ್ರೆಸ್ ಏನಿದೆ ಅಂತ ನೋಡೋಣ. support.freedomscientific.com/downloads/jaws. ಸೊ ಇದು ವೆಬ್ಸೈಟ್ ಅಡ್ರೆಸ್ ಜಾಸ್ ಡೌನ್ಲೋಡ್ ಮಾಡಕ್ಕೆ. ಸೊ ಒನ್ ಬೈ ಒನ್ ಈಗ ಟೈಪ್ ಮಾಡ್ತೀನಿ ನಾನು, ಗಮನಿಸಿ. ಸಪೋರ್ಟ್ SUPPORT ಸಪೋರ್ಟ್ ಡಾಟ್ ಡಾಟ್ ಅಂದ್ರೆ ಫುಲ್ ಸ್ಟಾಪ್ ಸಪೋರ್ಟ್ ಫ್ರೀಡಮ್ ಸೈಂಟಿಫಿಕ್ FREEDOMSCIENTIFIC. ಸೊ ಇದು ಕಂಟಿನ್ಯೂಸ್ ಆಗಿ ಬರಿಬೇಕು, ಯಾವುದೇ ಸ್ಪೇಸ್ ಇರಲ್ಲ ಮಧ್ಯದಲ್ಲಿ. FREEDOMSCIENTIFIC ಫ್ರೀಡಮ್ ಸೈಂಟಿಫಿಕ್ ಡಾಟ್ ಫ್ರೀಡಮ್ ಸೈಂಟಿಫಿಕ್ ಡಾಟ್ ಕಾಮ್ ಅಂದ್ರೆ COM/ ಡೌನ್ಲೋಡ್ಸ್ DOWNLOADS DOWNLOADS/jaws JAWS. ಸೊ ಇಷ್ಟು ವೆಬ್ ಅಡ್ರೆಸ್ ಬರದ್ಮೇಲೆ ಎಂಟರ್ ಕೊಡ್ಬೇಕಾಗುತ್ತೆ. ನಾನು ಕ್ವಿಕ್ ಆಗಿ ಇನ್ನೊಂದ್ಸತಿ ವೆಬ್ಸೈಟ್ ಅಡ್ರೆಸ್ ಬರೀ ಆಲ್ಫಾಬೆಟ್ಸ್ ಅಷ್ಟೇ ಹೇಳ್ತೀನಿ. SUPPORT ಡಾಟ್ ಎಫ್
freedomscientific.com/jaws. ಸೊ ಇದು ವೆಬ್ ಅಡ್ರೆಸ್, ಎಂಟರ್ ಕೊಡ್ತಾ ಇದ್ದೀನಿ ನಾನೀಗ. ಓಕೆ ಫ್ರೆಂಡ್ಸ್, ಈಗ ನಾವು ಯಾವ ಪೇಜ್ ಗೆ ಬರ್ಬೇಕಂತ ಇದ್ವಿ, ಜಾಲ್ಸ್ ನ ಡೌನ್ಲೋಡ್ ಮಾಡುವಂತ ಒಂದು ವೆಬ್ ಪೇಜ್ ಇದು ಓಪನ್ ಆಗಿದೆ. ಅಂಡ್ ಒಂದು ನ್ಯಾಚುರಲ್ ವಿಷಯ, ಇದನ್ನ ನಾವು ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಇಂಟರ್ನೆಟ್ ಕನೆಕ್ಷನ್ ಲ್ಯಾಪ್ಟಾಪ್ ಅಲ್ಲಿ ಇರಬೇಕಾಗುತ್ತೆ, ಇಲ್ಲಾಂದ್ರೆ ವೆಬ್ಸೈಟ್ ಓಪನ್ ಆಗೋದಿಲ್ಲ. ಸೊ ಈಗ ಇಲ್ಲಿ ಕ್ವಿಕ್ ಆಗಿ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ಫ್ರೀಡಮ್ ಸೈಂಟಿಫಿಕ್ ಬಗ್ಗೆ ಡೀಟೇಲ್ಸ್ ಇರುತ್ತೆ, ಮತ್ತೆ ಕಾಲ್ ಮಾಡಕ್ಕೆ ನಂಬರ್ಸ್ ಇರುತ್ತೆ, ಹಾಗೇನೆ ಇಲ್ಲಿ ಲಿಂಕ್ ಹೋಮ್ ಅಂತ ಏನ್ ಸಿಗ್ತಲ್ಲ, ಇದು ಹೋಮ್ ಪೇಜ್ ಗೆ ಹೋಗಕ್ಕೆ ಫ್ರೀಡಮ್ ಸೈಂಟಿಫಿಕ್ ದು ಪ್ರಾಡಕ್ಟ್ಸ್ ಈ ರೀತಿ ಎಲ್ಲ ಸುಮಾರು ಆಪ್ಷನ್ಸ್ ಇದೆ, ನೀವು ಆರೋ ಕೀಸ್ ಮಾಡೋದ್ರ ಮೂಲಕ ನಾವಿಗೇಟ್ ಮಾಡಬಹುದು. ಈಗ ನಾನು ಡೈರೆಕ್ಟ್ ಆಗಿ ಹೆಚ್ ಕೊಟ್ಟು ಹೆಡ್ಡಿಂಗ್ ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಹೆಡ್ಡಿಂಗ್ ಏನಿದೆ ಅಂತ ನೋಡೋಣ. ನೋಡಿ, ಜಾಲ್ಸ್ ಡೌನ್ಲೋಡ್ಸ್ ಹೆಡ್ಡಿಂಗ್ ಲೆವೆಲ್ 1 ಅಂತ ಹೇಳ್ತು, ಇದಕ್ಕೆ ಹೆಚ್ ಪ್ರೆಸ್ ಮಾಡ್ಬೇಕಾಗುತ್ತೆ. ಇಲ್ಲಿ ಮತ್ತೆ ಡೌನ್ ಎರೋ ಕೊಟ್ಟು ಏನಿದೆ ಅಂತ ನೋಡೋಣ. ನೋಡಿ, ನೆಕ್ಸ್ಟ್ ಹೆಡ್ಡಿಂಗ್ ಇದೆ ಜಾಲ್ಸ್ ಸ್ಕ್ರೀನ್ ರೀಡಿಂಗ್ ಸಾಫ್ಟ್ವೇರ್ ಅಂತ. The latest version of JAWS can be downloaded using the links below. For new installations, download and save the executable file to your PC and install from there. The installer can be used for full installations or to update an existing installation already on your computer. To install additional products and widgets other than English, select options from the dialog box that displays after beginning the setup. Note that you can only install additional languages when performing a full installation and not when updating a version of the software that is already installed. No, friends, ಇಲ್ಲಿ ಡೌನ್ ಎರೋ ಕೊಡ್ತಾ ಹೋದೆ ನಾನು, ಇಲ್ಲಿ ಕಂಪ್ಲೀಟ್ ಮೆಸೇಜ್ ಏನಿದೆ ಅದು ಓದಿ ಹೇಳ್ತು. ನೀವು ಡೌನ್ಲೋಡ್ ಮಾಡ್ಬೇಕಾದ್ರೆ ಕೆಳಗಡೆ ಒಂದು ಲಿಂಕ್ ಇದೆ, ಅದ್ರ ಮೂಲಕ ಡೌನ್ಲೋಡ್ ಮಾಡಬಹುದು. ಹಾಗೇನೆ ಅಡಿಷನಲ್ ಲ್ಯಾಂಗ್ವೇಜ್ ಇದೆಲ್ಲ ನಮ್ಗೆ ಅಷ್ಟು ಯೂಸ್ ಆಗಲ್ಲ, ಇಂಗ್ಲಿಷ್ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ನೀವೇನಾದ್ರೂ ಜಾಸ್ ಡಿಸ್ಪ್ಲೇ ಆಗಕ್ಕೆ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತಂದ್ರೆ, ನ್ಯೂ ಇನ್ಸ್ಟಾಲೇಷನ್ ಅಂದ್ರೆ ಅಪ್ಡೇಟ್ ಮಾಡುವಾಗ ಅಡಿಷನಲ್ ಲ್ಯಾಂಗ್ವೇಜಸ್ ಹಾಕಕ್ ಆಗಲ್ಲ, ಹೊಸ ಇನ್ಸ್ಟಾಲೇಷನ್ ನಲ್ಲೇ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಬೇಕು ಅಂತೆಲ್ಲ ನಮ್ಗೆ ಡೀಟೇಲ್ಸ್ ಕೊಟ್ಟಿದೆ. ಸೊ ಇದು ನಮ್ಗೆ ಕೆಲವು ನೆಸೆಸರಿ, ಅದ್ರ ಕೆಲವು ಅಷ್ಟೊಂದೆಲ್ಲ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅಡಿಷನಲ್ ಲ್ಯಾಂಗ್ವೇಜಸ್ ಎಲ್ಲ ನಮ್ಗೆ ಈಗ ಸದ್ಯಕ್ಕೆ ಬೇಕಾಗಲ್ಲ. ಸೊ ಇದಷ್ಟು, ಅದು ನಮ್ಗೆ ಒಂದು ಪ್ರೀ ರಿಕ್ವೆಸ್ಟ್ ಅಂತಂದ್ರೆ ಮೆಸೇಜ್ ಹೇಳಿದೆ. ನೆಕ್ಸ್ಟ್ ಮತ್ತೆ ನಾನು ಯಾರೋ ಕೀ ಕೊಡ್ತೀನಿ. ನೋಡಿ, ಇಲ್ಲಿ ಲರ್ನ್ ವಾಟ್ ಇಸ್ ನ್ಯೂ ಇನ್ ಜಾಸ್ 2023 ಅಂತ ಹೇಳ್ತಿದೆ. ಅಂದ್ರೆ ಈ ಲಿಂಕ್ ಮೇಲೆ ನೀವೇನಾದ್ರೂ ಎಂಟರ್ ಕೊಟ್ರೆ ಜಾಸ್ 23 ವರ್ಷನ್ ಅಲ್ಲಿ ಏನು ಹೊಸ ಫೀಚರ್ ನ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಆ ವೆಬ್ ಪೇಜ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಮತ್ತೆ ಡೌನ್ ಎರೋ ಕೊಟ್ಟು ನೋಡೋಣ ಏನಿದೆ ಅಂತ. Note, the following link requires an internet connection during the installation. If you need to install JAWS on a system that does not have an internet connection, choose the link below to the offline installer for secure environments. Okay, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್ ಅದು ಹೇಳ್ತಿದೆ ನಮ್ಗೆ, ಈಗ ಫಸ್ಟ್ ಸಿಗೋ ಲಿಂಕ್ ಏನಿದೆ ನಮ್ಗೆ ಅದ್ರ ಮೂಲಕ ನಾವು ಜಾಸ್ ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡಿದ್ರೆ ಇನ್ಸ್ಟಾಲೇಷನ್ ಪ್ರೊಸೀಜರ್ ಟೈಮ್ ಅಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕಾಗತ್ತೆ ಅಂತ ಹೇಳ್ತಿದೆ. ಅಥವಾ ನಿಮ್ಗೇನಾದ್ರೂ ಇನ್ಸ್ಟಾಲ್ ಮಾಡುವಾಗ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ, ಕನೆಕ್ಟ್ ಮಾಡ್ಕೊಳಕ್ ಆಗಲ್ಲ ನೆಟ್ ಅನ್ನೋದಾದ್ರೆ ಇನ್ನೊಂದು ಆಫ್ಲೈನ್ ಇನ್ಸ್ಟಾಲರ್ ಅಂತ ಲಿಂಕ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೇಕಾಗತ್ತೆ ಅಂತ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಿದೆ. ಸೊ ಈಗ ನೆಟ್ ಕನೆಕ್ಷನ್ ಎಲ್ಲ ಆರಾಮಾಗಿ ಇರೋದ್ರಿಂದ ನಾನು ಆನ್ಲೈನ್ ಇನ್ಸ್ಟಾಲರ್ ಏನು ಡೌನ್ಲೋಡ್ ಮಾಡೋ ಲಿಂಕ್ ಇದೆ ಅಲ್ಲ, ಅಲ್ಲಿಂದನೇ ಜಾಸ್ ನ ಡೌನ್ಲೋಡ್ ಮಾಡ್ತೀನಿ. ಬಟ್ ಆಫ್ಲೈನ್ ಇನ್ಸ್ಟಾಲರ್ ಅನ್ನೋದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರು ಏನು ಡಿಫರೆನ್ಸ್ ಜಾಸ್ತಿ ಇರೋದಿಲ್ಲ, ಆದ್ರೆ ಆಫ್ಲೈನ್ ಇನ್ಸ್ಟಾಲರ್ದು ಫೈಲ್ ಸೈಜ್ ಜಾಸ್ತಿ ಇರುತ್ತೆ, ಅದು ಅರೌಂಡ್ 1.1 GB ಇರುತ್ತೆ. ಆನ್ಲೈನ್ ಇನ್ಸ್ಟಾಲರ್ದು ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ ಫೈಲ್ ಸೈಜ್. ಯಾಕೆ ಅಂತಂದ್ರೆ ಏನೇನ್ ಫೈಲ್ಸ್ ಅವಶ್ಯಕತೆ ಇದೆಯಲ್ಲ ಅದನ್ನೆಲ್ಲ ಅದು ಇಂಟರ್ನೆಟ್ ಇಂದನೇ ಆಗ ಡೌನ್ಲೋಡ್ ಮಾಡ್ಕೊಳ್ಳುತ್ತೆ, ಹಾಗಾಗಿ ಅದರ ಫೈಲ್ ಸೈಜ್ ಕಡಿಮೆ ಇರುತ್ತೆ. ಈಗ ನಾನು ಡೌನ್ ಎರೋ ಕೊಡ್ತಾ ಇದ್ದೀನಿ. List with one items bullet link JAWS 2023.2210.29 October 2022. ನೋಡಿ, ಈ ಲಿಸ್ಟ್ ಒನ್ ಅಂತ ಹೇಳಿ ಒಂದು ಲಿಂಕ್ ಹೇಳ್ತಲ್ಲ ಜಾಸ್ 2000, ಇಲ್ಲಿ ಮಾತ್ರ ಅದು ಜಾಸ್ 2022 ಅಕ್ಟೋಬರ್ ಅಂತ ಹೇಳ್ತಿದೆ, ಬಟ್ ಅದು ಒರಿಜಿನಲ್ ಅವರು ವೆಬ್ಸೈಟ್ ಅಲ್ಲಿ ಕೊಟ್ಟಿರೋದು ಜಾಸ್ 2023 ಅಂತಾನೆ. ಸೊ ಇಲ್ಲಿ ನೀವು ಆನ್ಲೈನ್ ಇನ್ಸ್ಟಾಲರ್ ನ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ಇನ್ ಕೇಸ್ ಯಾರಿಗಾದ್ರು ಆಫ್ಲೈನ್ ಇನ್ಸ್ಟಾಲರ್ ಬೇಕು ಅನ್ನೋದಾದ್ರೆ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ಮೊದಲು ನಾನು ತೋರಿಸ್ತೀನಿ, ಮತ್ತೆ ಡೌನ್ ಎರೋ ಮಾಡೋಣ. ನೋಡಿ, ಇಲ್ಲಿ ಲಿಸ್ಟ್ ವಿತ್ 4 ಐಟಮ್ಸ್ ಅಂತ ಹೇಳುತ್ತಲ್ಲ, ಇಲ್ಲಿ ಮೊದಲನೇದು ಎರಡನೇದೆಲ್ಲ ಅಲ್ಲ, ಲಾಸ್ಟ್ ಒನ್ ಆಪ್ಷನ್.
ವರ್ಷನ್ ಬುಲೆಟ್ ಲಿಂಕ್ ಪ್ರೀವಿಯಸ್ ವರ್ಷನ್ ಆಫ್ ಜಾಸ್ ಇದು ಕೂಡ ಅಲ್ಲ ಪ್ರೀವಿಯಸ್ ವರ್ಷನ್ಸ್ ಆಫ್ ಜಾಸ್ ಇದು ನೋಡಿ ನೋಟ್ ಮಾಡ್ಕೊಬೇಕಾಗಿರೋ ವಿಷಯ ಪ್ರೀವಿಯಸ್ ವರ್ಷನ್ಸ್ ಆಫ್ ಜಾಸ್ ಅಂದ್ರೆ 23ಗಿಂತ ಮುಂಚೆ ರಿಲೀಸ್ ಆಗಿರುವಂತಹ ಜಾಸ್ ಗಳನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಬುಲೆಟ್ ಲಿಂಕ್ ಸಿಸ್ಟಮ್ ರೆಕಮೆಂಡೇಷನ್ಸ್ ಇದು ಬೇಡ ಬುಲೆಟ್ ಲಿಂಕ್ ಆಫ್ಲೈನ್ ಇನ್ಸ್ಟಾಲರ್ ಫಾರ್ ಸೆಕ್ಯೂರ್ ಎನ್ವೈರನ್ಮೆಂಟ್ಸ್ ನೋಡಿ ಈ ಲಿಂಕ್ ಆಫ್ಲೈನ್ ಇನ್ಸ್ಟಾಲರ್ ಫಾರ್ ಸೆಕ್ಯೂರ್ ಎನ್ವೈರನ್ಮೆಂಟ್ಸ್ ಅಂತ ಹೇಳ್ತಿದೆ ಸೊ ಇಲ್ಲಿ ಎಂಟರ್ ಕೊಟ್ರೆ ನೋಡಿ ಆಫ್ಲೈನ್ ಇನ್ಸ್ಟಾಲರ್ ಫಾರ್ ಸೆಕ್ಯೂರ್ ಎನ್ವೈರನ್ಮೆಂಟ್ಸ್ ಲಿಂಕ್ ಸೊ ಈ ವೆಬ್ ಪೇಜ್ ಓಪನ್ ಆಗಿದೆ ನಾನು ಮತ್ತೆ ಹೆಚ್ ಕೊಟ್ಟು ಹೆಡಿಂಗ್ ಗೆ ಬಂದೆ ಆಫ್ಲೈನ್ ಇನ್ಸ್ಟಾಲರ್ ಅಂತ ಇಲ್ಲಿ ಡೌನ್ ಏರೋ ಮಾಡ್ತೀನಿ ನೋಡಿ ಹೆಡಿಂಗ್ ಲೆವೆಲ್ 2 ಫ್ಯೂಷನ್ ಸೆಲೆಕ್ಟ್ ವರ್ಷನ್ ಸೆಲೆಕ್ಟ್ ವರ್ಷನ್ ಅಂತ ಹೇಳ್ತು ಕಾಂಬೋ ಬಾಕ್ಸ್ ಕಲಾಪ್ಸ್ 2023 ಇಲ್ಲಿ ಡಿಫಾಲ್ಟ್ ಆಗಿ 2023 ನೇ ಸೆಲೆಕ್ಟ್ ಆಗಿದೆ ಹೆಡಿಂಗ್ ಲೆವೆಲ್ 3 ಡೌನ್ಲೋಡ್ ಫಾರ್ ಫ್ಯೂಷನ್ ಆಫ್ಲೈನ್ ಇನ್ಸ್ಟಾಲರ್ ಡೌನ್ಲೋಡ್ ಹೆಡಿಂಗ್ ಸಿಕ್ಕಿದೆ ಆಫ್ಲೈನ್ ಇನ್ಸ್ಟಾಲರ್ ಫಾರ್ ಫ್ಯೂಷನ್ ಇಸ್ ಇಂಟೆಂಡೆಡ್ ಟು ಬಿ ಯೂಸ್ಡ್ ಇನ್ ಸೆಕ್ಯೂರ್ ಎನ್ವೈರನ್ಮೆಂಟ್ಸ್ ಸಚ್ ಆಸ್ ಅ ಕಂಪನಿ ಆರ್ ಗವರ್ನಮೆಂಟ್ ಏಜೆನ್ಸಿ ವೇರ್ ಯು ನೀಡ್ ಟು ಇನ್ಸ್ಟಾಲ್ ಫ್ಯೂಷನ್ ಆನ್ 1 ಆರ್ ಮೋರ್ ಕಂಪ್ಯೂಟರ್ಸ್ ಅಟ್ ಅ ಬಿಹೈಂಡ್ ಏ ಸೊ ಇದು ಮತ್ತೆ ಅದರ ಡೀಟೇಲ್ಸ್ ಕೊಡ್ತಿದೆ ಆಫ್ಲೈನ್ ಇನ್ಸ್ಟಾಲರ್ ಎಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ನಮಗೆ ನೆಸೆಸಿಟಿ ಇಲ್ಲ The same computer installer list with two items. One, select the appropriate link at the end of this procedure to download. So, hege download maadbeku annodanna matte hege install maadbeku annodanna kuda ad namge illi helta ide. So, idanna nanu skip maartini. Direct aagi link hogana download maadakke ellide anta. And NVDA alli nimge iruvanta innondo shortcut link ge direct aagi hogbeku andre K press maadabodu. But idu jaws alli work agalla. Jaws alli K press maadidre place marker ಅಂತ ವರ್ಕ್ ಆಗುತ್ತೆ ಅದು ಆದ್ರೆ ಎನ್ವಿಡಿ ಅಲ್ಲಿ ಮಾತ್ರ ಕೆ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಲಿಂಕ್ ಗೆ ಹೋಗುತ್ತೆ ಸೊ ನಾನು ಕೆ ಕೊಡ್ತಾ ಇದೀನಿ ಈಗ ಲಿಸ್ಟ್ ವಿತ್ 1 ಐಟಮ್ ಫ್ಯೂಷನ್ 2023.22.10.10 ಆಫ್ಲೈನ್ 64 ಬಿಟ್ ಆಕ್ಟೋಬರ್ 2022 ಲಿಂಕ್ ನೋಡಿ ಈ ಲಿಂಕ್ ಏನ್ ಹೇಳ್ತಲ್ಲ ಫ್ಯೂಷನ್ 2022 ಅಕ್ಟೋಬರ್ ಜಾಸ್ ಆಫ್ಲೈನ್ ಇನ್ಸ್ಟಾಲರ್ ಅಂತ ಸೊ ಇಲ್ಲಿ ನೀವು ಎಂಟರ್ ಕೊಟ್ಟ ತಕ್ಷಣ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ಇದು ಕಂಪ್ಲೀಟ್ ನಾನೇನ್ ಹೇಳಿದೆ 1.1 GB ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಬೇಕು ಸೊ ಆಮೇಲೆ ನಾವು ಲಾಸ್ಟ್ ಟೈಮ್ ಎಲ್ಲ ಜಾಸ್ ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡಿದ್ವಲ್ಲ ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ ಇದೆ ಇದಕ್ಕೂ ಅದಾದ್ಮೇಲೆ ಕ್ರ್ಯಾಕಿಂಗ್ ಪ್ರೊಸೀಜರ್ ನಾನು ಆನ್ಲೈನ್ ಇನ್ಸ್ಟಾಲರ್ ಗೆ ಏನ್ ಹೇಳಿರ್ತೀನಿ ಅದನ್ನೇ ಅಪ್ಲೈ ಮಾಡಬಹುದು ಅಲ್ಲೂ ಕೂಡ ಸೊ ಈಗ ನಂಗೆ ಆಫ್ಲೈನ್ ಇನ್ಸ್ಟಾಲರ್ ಬೇಡ ಹಾಗಾಗಿ ನಾನು ಪ್ರೀವಿಯಸ್ ಪೇಜ್ ಗೆ ಹೋಗ್ತಾ ಇದ್ದೀನಿ ಪ್ರೀವಿಯಸ್ ಪೇಜ್ ಗೆ ಹೋಗಕ್ಕೆ ಆಲ್ಟ್ ಲೆಫ್ಟ್ ಎರೋ ಕೊಡಬೇಕಾಗುತ್ತೆ ನೋಡಿ ಮತ್ತೆ ಡೌನ್ಲೋಡ್ಸ್ ಅನ್ನೋ ಈ ಒಂದು ಪೇಜ್ ಗೆ ಬಂತು ಈಗ ವಿಸಿಟೆಡ್ ಲಿಂಕ್ ಅಂತ ಹೇಳ್ತಿದೆ ಅದು ಅಂದ್ರೆ ಆಲ್ರೆಡಿ ನಾವು ಅಲ್ಲಿಗೆ ಹೋಗಿದೀವಿ ಆ ಲಿಂಕ್ ಗೆ ಅಂತ ಆಫ್ಲೈನ್ ಇನ್ಸ್ಟಾಲರ್ದು ಈಗ ನಾವು ಮತ್ತೆ ಆನ್ಲೈನ್ ಇನ್ಸ್ಟಾಲರ್ದು ಏನ್ ಡೌನ್ಲೋಡ್ ಮಾಡೋದಿತ್ತಲ್ಲ ಅಲ್ಲಿ ಹೋಗೋಣ ನಾನು ಹೇಳಿದ್ದೆ ಲಿಂಕ್ ಗೆ ನ್ಯಾವಿಗೇಟ್ ಮಾಡಕ್ಕೆ ಇರುವಂತ ಶಾರ್ಟ್ಕಟ್ NVDA ಅಲ್ಲಿ ಕೆ ಅಂತ ಸೊ ಈಗ ನಾವು ಹಿಂದಿನ ಲಿಂಕ್ ಗೆ ಹೋಗ್ಬೇಕಾಗಿರೋದ್ರಿಂದ ಶಿಫ್ಟ್ ಕೆ ಕೊಡ್ತಾ ಇದೀನಿ ಸಿಸ್ಟಮ್ ರೆಕಮೆಂಡೇಷನ್ ಪ್ರೀವಿಯಸ್ ವರ್ಷನ್ ಆಫ್ ಜಾಸ್ ಫಾರ್ ARM64 ಇನ್ಫೋ ಲಿಸ್ಟ್ ವಿತ್ 1 ಐಟಮ್ ಜಾಸ್ 2023.22.10.29 ಅಕ್ಟೋಬರ್ 2022 ಲಿಂಕ್ ನೋಡಿ ಮತ್ತೆ ನಮಗೆ ಜಾಸ್ ಆನ್ಲೈನ್ ಇನ್ಸ್ಟಾಲರ್ ದು ಲಿಂಕ್ ಸಿಕ್ಕಿದೆ ಜಾಸ್ ಅಕ್ಟೋಬರ್ 2022 ಲಿಂಕ್ ಅಂತ ಹೇಳ್ತು ಇಲ್ಲಿ ಎಂಟರ್ ಕೊಡ್ತಾ ಇದೀನಿ ನಾನೀಗ ಡೌನ್ಲೋಡಿಂಗ್ 15.9 MB ನೋಡಿ ಡೌನ್ಲೋಡಿಂಗ್ ಅಂತ ಹೇಳ್ತು ಎಷ್ಟು ಸೈಜ್ ಹೇಳ್ತು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು 15.9 MB ಸೊ ನೋಡಿ ಡಿಫರೆನ್ಸ್ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ 1.1 GB ಮತ್ತೆ 15 ಅರೌಂಡ್ 16 MB ನೋಡಿ ಡೌನ್ಲೋಡ್ ಕಂಪ್ಲೀಟ್ ಅಂತ ಕೂಡ ಹೇಳ್ತು ಅಥವಾ ಇನ್ ಕೇಸ್ ನಿಮ್ಗೆ ಡೌನ್ಲೋಡ್ ಸ್ಟೇಟಸ್ ನೋಡ್ಬೇಕು ಅಂತ ಅಂದ್ರೆ ಇಲ್ಲಿಂದ ಕಂಟ್ರೋಲ್ ಜೆ ಕೊಡ್ಬಹುದು ಗೂಗಲ್ ಕ್ರೋಮ್ ಅಲ್ಲಾದ್ರೆ ಆಲ್ಮೋಸ್ಟ್ ಫೈರ್ಫಾಕ್ಸ್ ಅಲ್ಲೂ ಕಂಟ್ರೋಲ್ ಜೆ ವರ್ಕ್ ಆಗುತ್ತೆ ಅನ್ಕೊಂಡಿದೀನಿ ಕಂಟ್ರೋಲ್ ಜೆ ಕೊಟ್ರೆ ಡೌನ್ಲೋಡ್ ಎಷ್ಟಾಗಿದೆ ಏನ್ ಪ್ರೋಗ್ರೆಸ್ ಇದೆ ಅಂತ ಅಲ್ಲಿ ಚೆಕ್ ಮಾಡಬಹುದು ಸೊ ಈಗ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ ನಾನು ಈ ಒಂದು ವೆಬ್ ಪೇಜ್ ನ ಕ್ಲೋಸ್ ಮಾಡ್ತಾ ಇದೀನಿ ಆಲ್ಟ್ F4 ಡೆಸ್ಕ್ಟಾಪ್ ಲಿಸ್ಟ್ ಗೂಗಲ್ ಕ್ರೋಮ್ 13 ಆಫ್ 17 ಓಕೆ ಈಗ ಡೆಸ್ಕ್ಟಾಪ್ ಗೆ ಬಂದಿದೆ ಬೈ ಡಿಫಾಲ್ಟ್ ನಾನು ಡೌನ್ಲೋಡ್ ಮಾಡಿರುವಂತಹ ಎಲ್ಲಾ ಫೈಲ್ ಗಳು ದಿಸ್ PC ಅಲ್ಲಿ ಡೌನ್ಲೋಡ್ಸ್ ಫೋಲ್ಡರ್ ಅಲ್ಲಿ ಇರುತ್ತೆ ನಾವೇನಾದ್ರೂ ಡೌನ್ಲೋಡ್ ಲೊಕೇಶನ್ ಚೇಂಜ್ ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ಕಂಪ್ಯೂಟರ್ ಅಲ್ಲೂ ಡೌನ್ಲೋಡ್ ಮಾಡಿರೋ ಫೈಲ್ಸ್ ಅದೇ ಒಂದು ಫೋಲ್ಡರ್ ಅಲ್ಲಿ ಇರುತ್ತೆ ಸೊ ನಾನು ದಿಸ್ PC ಗೆ ಹೋಗ್ತಾ ಇದೀನಿ ದಿಸ್ PC ಐಟಮ್ಸ್ ನ್ಯೂ ಲಿಸ್ಟ್ ಫೋಲ್ಡರ್ಸ್ ಗ್ರೂಪಿಂಗ್ ಎಕ್ಸ್ಪ್ಯಾಂಡೆಡ್ ಡಾಕ್ಯುಮೆಂಟ್ಸ್ ನಾಟ್ ಸೆಲೆಕ್ಟೆಡ್ 1 ಆಫ್ 10 ಡೌನ್ಲೋಡ್ಸ್ 2 ಆಫ್ 10 ಓಕೆ ಡೌನ್ಲೋಡ್ಸ್ ಸಿಕ್ಕಿದೆ ಇದರ ಒಳಗಡೆ ಹೋಗ್ತೀನಿ ಎಂಟರ್ ಐಟಮ್ಸ್ ನ್ಯೂ ಲಿಸ್ಟ್ ಟುಡೇ ಗ್ರೂಪಿಂಗ್ ಎಕ್ಸ್ಪ್ಯಾಂಡೆಡ್ K2023.22.10.49.40.0.0.0 ಓಕೆ ಟುಡೇ ಅಂತ ಹೇಳಿ ಈಗ ನಾವು ಡೌನ್ಲೋಡ್ ಮಾಡಿ
ಇರುವಂತಹ ಫೈಲ್ ನೇಮ್ ಹೇಳ್ತು ಜೆ 2023 ಅಂತ ಹೇಳುತ್ತೆ. ಅದು ಆಕ್ಚುಲಿ ಇದು ಜಾಸ್, ಈಗ ನಾವು ಡೌನ್ಲೋಡ್ ಮಾಡಿರೋ ಫೈಲ್ ಅದೇನೆ. ಸೊ ಈಗ ನಾಟ್ ಸೆಲೆಕ್ಟೆಡ್ ಅಂತ ಹೇಳಿರೋದ್ರಿಂದ ಸ್ಪೇಸ್ ಕೊಟ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಫೈಲ್ ಮೇಲೆ ನನ್ನ ಫೋಕಸ್ ಇದೆ, ಹಾಗಾಗಿ ಎಂಟರ್ ಕೊಟ್ಟು ಇನ್ಸ್ಟಾಲೇಷನ್ ಪ್ರೊಸೀಜರ್ ನ ಸ್ಟಾರ್ಟ್ ಮಾಡ್ತೀನಿ. ಪರ್ಮಿಷನ್ ಕೇಳ್ತಿದೆ, ಡು ಯು ವಾಂಟ್ ಟು ಅಲೌ ದಿಸ್ ಆಪ್ ಟು ಮೇಕ್ ಚೇಂಜಸ್ ಟು ಯುವರ್ ಕಂಪ್ಯೂಟರ್ ಅಂತ. ಇಲ್ಲಿ ನೋ ಬಟನ್ ನ ಮೇಲೆ ಫೋಕಸ್ ಇದೆ, ಎಸ್ ಬಟನ್ ಗೆ ಟ್ಯಾಬ್ ಮಾಡಿ ನಾವು ಎಂಟರ್ ಕೊಡಬಹುದು, ಅಥವಾ ಆಲ್ಟ್ ಪ್ಲಸ್ ವೈ ಕೂಡ ಕೊಡಬಹುದು. ನೋಡಿ ಫ್ರೆಂಡ್ಸ್, ಇದೊಂದು ಜಾಸ್ 2023 ಇನ್ಸ್ಟಾಲೇಷನ್ ಅಲ್ಲಿ ಇರುವಂತಹ ಒಂದು ವಿಶೇಷತೆ. ಏನು ಅಂತಂದ್ರೆ, ಲಾಸ್ಟ್ ಎಲ್ಲಾ ಜಾಸ್ ಅಲ್ಲೂ ನಾವು ಇನ್ಸ್ಟಾಲೇಷನ್ ಗೆ ಎಂಟರ್ ಕೊಟ್ಟ ತಕ್ಷಣ ಜಾಸ್ ಸ್ಟಾರ್ಟ್ ಆಗ್ತಿತ್ತು, ಬಟ್ ಈ ಸರ್ತಿ ಏನಾಗ್ತಿದೆ, ಅದ್ ನಮ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಿದೆ. ಎಂಟರ್ ಕೊಟ್ಟ ತಕ್ಷಣ ನಿಮ್ಗೇನಾದ್ರೂ ನರೇಟರ್ ಆನ್ ಮಾಡ್ಬೇಕು ಅಂತ ಇದ್ರೆ ಕಂಟ್ರೋಲ್ ಪ್ಲಸ್ ವಿಂಡೋಸ್ ಪ್ಲಸ್ ಎಂಟರ್ ಈ ಕೀ ಕಮಾಂಡ್ ನ ಕೊಡಿ, ಸೊ ದಟ್ ನರೇಟರ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದೆ. ನರೇಟರ್ ಯಾಕೆ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ, ಜಾಸ್ ಇನ್ಸ್ಟಾಲೇಷನ್ ಮುಗಿಯೋವರೆಗೂ ಜಾಸ್ ವರ್ಕ್ ಆಗಲ್ಲ, ಹಾಗಾಗಿ ನಿಮ್ಗೆ ಅಸಿಸ್ಟೆನ್ಸ್ ಗೆ ನರೇಟರ್ ಬೇಕಾದ್ರೆ ಈ ರೀತಿ ಆನ್ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳ್ತಿದೆ. ಬಟ್ ಈಗ ನನಗೆ ಅದರ ನೆಸೆಸಿಟಿ ಇಲ್ಲ, ಯಾಕಂದ್ರೆ NVDA ರನ್ನಿಂಗ್ ಅಲ್ಲಿ ಇರೋದ್ರಿಂದ ನಂಗೆ ಏನೇ ಇನ್ಸ್ಟ್ರಕ್ಷನ್ಸ್ ಕೊಡೋದಿದ್ರು NVDA ಕೊಡುತ್ತೆ, ಹಾಗಾಗಿ ನಾನು ಈ ಒಂದು ಕಮಾಂಡ್ ನ ಕೊಡ್ತಿಲ್ಲ. ಈಗ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ಫೋಕಸ್ ಎಲ್ಲಿದೆ, ಕಂಟಿನ್ಯೂ ಬಟನ್ ನ ಮೇಲಿದೆ. ಇನ್ಸರ್ಟ್ ಟ್ಯಾಬ್ ಕೊಟ್ಟು ನೋಡಿದೆ ನಾನು, ಈಗ ಎಂಟರ್ ಕೊಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ತಾ ಹೋಗೋಣ, ನಾವು ನರೇಟರ್ ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ಲೈಸೆನ್ಸ್ ಅಗ್ರಿಮೆಂಟ್ ಕೇಳ್ತಿದೆ, ಅದು ಈ ಒಂದು ಚೆಕ್ ಬಾಕ್ಸ್ ನ ನಾವು ಚೆಕ್ ಮಾಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಇನ್ಸ್ಟಾಲ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ಪೇಸ್ ಕೊಟ್ಟು ಈ ಒಂದು ಚೆಕ್ ಬಾಕ್ಸ್ ನ ಚೆಕ್ ಮಾಡ್ತಾ ಇದ್ದೀನಿ. ಈಗ ಚೆಕ್ ಆಗಿದೆ, ಟ್ಯಾಬ್ ಕೊಡೋಣ. ಇನ್ಸ್ಟಾಲ್ ಬಟನ್ ಸಿಗುತ್ತೆ. ಇನ್ ಕೇಸ್ ನಾವಲ್ಲಿ ಆ ಚೆಕ್ ಬಾಕ್ಸ್ ನ ಚೆಕ್ ಮಾಡಿಲ್ಲ ಅಂದ್ರೆ ಈ ಇನ್ಸ್ಟಾಲ್ ಬಟನ್ ನಮ್ಗೆ ಸಿಗೋದೇ ಇಲ್ಲ. ಸೊ ಎಂಟರ್ ಕೊಡ್ತಾ ಇದ್ದೀನಿ ಇನ್ಸ್ಟಾಲ್ ಬಟನ್ ನ ಮೇಲೆ. ಸೊ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ, ಪ್ರೋಗ್ರೆಸ್ ಬಾರ್ ಹೇಳ್ತಿದೆ, ಅದು ನಿಮ್ಗೆ ಕೇಳಿಸ್ತಾ ಇರಬಹುದು ಬೀಪ್ ಸೌಂಡ್. ಇದು NVDA ಅಲ್ಲಿ ಪ್ರೋಗ್ರೆಸ್ ಗೆ ಬೀಪ್ ಹಾಕೊಂಡಿದ್ರೆ ಈ ಒಂದು ಬೀಪ್ ಸೌಂಡ್ ಕೇಳಿಸುತ್ತೆ, ಬೇಡ ಅಂದ್ರೆ ಇನ್ಸರ್ಟ್ ಯು ನೋ ಪ್ರೋಗ್ರೆಸ್ ಅಥವಾ ಬರೀ ಸ್ಪೀಕ್ ಪ್ರೋಗ್ರೆಸ್ ಇಷ್ಟನೆ ಕೊಡಬಹುದು. ಈಗ ಇದು ಬರೀ ಜಾಸ್ ದು ಕ್ಲಿಕ್ಕಿಂಗ್ ಸೌಂಡ್ ಕೇಳಿಸ್ತಿದೆ. ಜೂನ್ ಅಥವಾ ಜುಲೈ ಅಪ್ಡೇಟ್ ಇಂದ ಈ ರೀಸೆಂಟ್ ಅಪ್ಡೇಟ್ ಗೆ ಬರೋರು ಎರಡು ವಿಷಯಗಳನ್ನ ಗಮನಿಸಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರು ಜೂನ್ ವರ್ಷನ್ ಇಂದ ರೀಸೆಂಟ್ ಅಂದ್ರೆ 2023 ವರ್ಷನ್ ಗೆ ಅಪ್ಡೇಟ್ ಮಾಡಬೇಕು ಅನ್ಕೊಂಡಿದ್ರೆ ನೀವು ಜಾಸ್ ಹೆಲ್ಪ್ ಮೆನ್ಯೂ ಅಲ್ಲಿ ಚೆಕ್ ಫಾರ್ ಅಪ್ಡೇಟ್ಸ್ ಕೊಟ್ರೆ ನಿಮ್ಗೆ ಎರಡು ಅಪ್ಡೇಟ್ಸ್ ತೋರಿಸುತ್ತೆ, 2022 ಜುಲೈ ಇದು, ಹಾಗೇನೆ ಇದು 2023 ರೀಸೆಂಟ್ ವರ್ಷನ್. ಸೊ ಅಲ್ಲಿ ನಿಮ್ಗೆ ಯಾವ್ದು ಬೇಕು ಅಂತ ಎರಡು ಆಪ್ಷನ್ ಕೇಳುತ್ತೆ. ಅದು ಯಾವ್ದಾದ್ರು ಒಂದನ್ನ ಮಾತ್ರ ನೀವು ಸೆಲೆಕ್ಟ್ ಮಾಡಬಹುದು, ಅಲ್ಲಿ ಚೆಕ್ ಬಾಕ್ಸ್ ಟೈಪ್ ಅಲ್ಲಿ ಇರುತ್ತೆ. ನೀವು 2023 ಚೆಕ್ ಬಾಕ್ಸ್ ಗೆ ಸ್ಪೇಸ್ ಕೊಡಿ. ಸೊ ಜುಲೈ ಸೆಲೆಕ್ಟ್ ಆಗಿದ್ರು ಕೂಡ ಆಟೋಮೆಟಿಕ್ ಆಗಿ ಅದು ಡಿಸೆಲೆಕ್ಟ್ ಆಗುತ್ತೆ. ಸೊ ಚೆಕ್ ಬಾಕ್ಸ್ ಚೆಕ್ ಮಾಡಿದ್ಮೇಲೆ ಇನ್ಸ್ಟಾಲ್ ಅಂತ ಕೊಡಿ, ಜಾಸ್ ಡೌನ್ಲೋಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಆದ್ಮೇಲೆ ಇನ್ಸ್ಟಾಲೇಷನ್ ಪ್ರೊಸೀಜರ್ ಸ್ಟಾರ್ಟ್ ಆಗುವಾಗ ಮೈಗ್ರೇಟ್ ಪ್ರೀವಿಯಸ್ ಜಾಸ್ ಸೆಟ್ಟಿಂಗ್ಸ್ ಅಂತ ಒಂದು ಚೆಕ್ ಬಾಕ್ಸ್ ಸಿಗುತ್ತೆ ನಿಮ್ಗೆ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದೇನು ಅಂತಂದ್ರೆ, ನಿಮ್ಮ ಈಗಿನ ಜಾಸ್ ಸೆಟ್ಟಿಂಗ್ಸ್ ನೀವ್ ಏನ್ ಮಾಡ್ಕೊಂಡಿದ್ರ ಅದೇ ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಗೂ ಅಪ್ಲೈ ಆಗ್ಬೇಕು ಅನ್ನೋ ಒಂದು ಆಪ್ಷನ್ ಅದು. ಮೈಗ್ರೇಟ್ ಪ್ರೀವಿಯಸ್ ಜಾಸ್ ಸೆಟ್ಟಿಂಗ್ಸ್ ಈ ಒಂದು ಚೆಕ್ ಬಾಕ್ಸ್ ನ ಮರೀದೆ ಚೆಕ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ನೀವು ಪರ್ಸೆಂಟೇಜ್ ಎಲ್ಲ ಹೇಳ್ತು ಕೊನೆಗೆ 100% ಆದ್ಮೇಲೆ ಕ್ಲೋಸ್ ಬಟನ್ ನ ಮೇಲೆ ಫೋಕಸ್ ಇದೆ. ಇಲ್ಲಿ ಈ ಕ್ಲೋಸ್ ಬಟನ್ ಬಿಟ್ಟು ಬೇರೆ ಯಾವ್ದು ಆಪ್ಷನ್ ಸಿಕ್ತಿಲ್ಲ ಟ್ಯಾಬ್ ಮಾಡಿದ್ರೆ, ಹಾಗಾಗಿ ಎಂಟರ್ ಕೊಡ್ತಾ ಇದ್ದೀನಿ. ಓಕೆ, ಕ್ಲೋಸ್ ಬಟನ್ ನ ಮೇಲೆ ಎಂಟರ್ ಕೊಟ್ಟ ತಕ್ಷಣ ನಮ್ಮ ಫೋಕಸ್ ಡೌನ್ಲೋಡ್ಸ್ ಗೆ ಬಂದಿದೆ. ಒಂದೊಂದ್ಸರ್ತಿ ಇದು ರೀಸ್ಟಾರ್ಟ್ ಮಾಡಕ್ಕೆ ಕೇಳುತ್ತೆ, ಅಥವಾ ಒಂದೊಂದ್ಸರ್ತಿ ಕೇಳಲ್ಲ, ಡಿಪೆಂಡ್ಸ್. ಆದ್ರೆ ಒಂದ್ಸರ್ತಿ ಸಿಸ್ಟಮ್ ನ ರೀಸ್ಟಾರ್ಟ್ ಮಾಡೋದು ಒಳ್ಳೇದು, ಹಾಗಾಗಿ ನಾನು ರೀಸ್ಟಾರ್ಟ್ ಮಾಡ್ತಿದ್ದೀನಿ ಮ್ಯಾನ್ಯುಯಲ್ ಆಗಿ. ಆಟೋಮೆಟಿಕ್ ಆಗಿ ಕೇಳಿದಾಗ ಅಲ್ಲಿ ಎಸ್ ಬಟನ್ ನ ಮೇಲೆ ಎಂಟರ್ ಕೊಟ್ರೆ ಸಾಕು, ಸಿಸ್ಟಮ್ ರೀಸ್ಟಾರ್ಟ್ ಆಗುತ್ತೆ. ವಿಂಡೋಸ್ ಎಕ್ಸ್ ಯು ಮತ್ತೆ ಆರ್ ಈಗ ರಿಸ್ಟಾರ್ಟ್ ಆಗ್ತಾ ಇದೆ ಸಿಸ್ಟಮ್. ಆಫ್ಲೈನ್ ಇನ್ಸ್ಟಾಲರ್ ಅಲ್ಲಿ ಇನ್ಸ್ಟಾಲ್ ಮಾಡಿದ ಮೇಲೂ ಈಗ ನೆಕ್ಸ್ಟ್ ನಾನು ಹೇಳುವಂತ ಪ್ರೊಸೀಜರ್ ನ ಫಾಲೋ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಸಿಸ್ಟಮ್ ಈಗ ರಿಸ್ಟಾರ್ಟ್ ಆಗಿದೆ. ಈಗ ಜಾಸ್ ನ
ಹೇಗೆ ಕ್ರ್ಯಾಕ್ ಮಾಡೋದು ಅಂತ ಕೂಡ ಕ್ವಿಕ್ ಆಗಿ ನೋಡೋಣ. ಈಗ ನನ್ನ ಡೆಸ್ಕ್ಟಾಪ್ ಅಲ್ಲಿ ಜಾಸ್ 2023 ಕ್ರ್ಯಾಕ್ ಫೋಲ್ಡರ್ ನಾನು ಇಟ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ನಾವಿಗೇಟ್ ಮಾಡಕ್ಕೆ ಜೆ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಜಾಸ್ 2023 ಕ್ರ್ಯಾಕ್ ಈ ಒಂದು ಫೋಲ್ಡರ್ ಸಿಕ್ಕಿದೆ ನಂಗೆ. ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. ಇಲ್ಲಿ ಮೂರ್ ಫೈಲ್ಸ್ ಇದೆ, 32 64 64 2023 crack.cmd free of free. JAWS 2023 crack ಈ ಒಂದು ಫೈಲ್ ಲಾಸ್ಟ್ ಗೆ ಈಗ ಹೇಳ್ತಲ್ಲ, JAWS 2023 crack ಡಾಟ್ ಸಿಎಂಡಿ ಅಂತ. ನೀವು ಫೈಲ್ ನೇಮ್ ಎಕ್ಸ್ಟೆನ್ಶನ್ ಹೇಳೋದನ್ನ ಆಫ್ ಮಾಡ್ಕೊಂಡಿದ್ರೆ ಡಾಟ್ ಸಿಎಂಡಿ ಅಂತ ಹೇಳೋದಿಲ್ಲ, ಅದು ಜಸ್ಟ್ JAWS 2023 crack ಅಂತ ಅಷ್ಟೇ ಹೇಳುತ್ತೆ. ನೀವೇನಾದ್ರೂ ವೆರಿಫೈ ಮಾಡ್ಬೇಕು ಅಂದ್ರೆ ರೈಟ್ ಏರೋ ಕೊಟ್ಟು ನೋಡಬಹುದು. ನೋಡಿ, ಟೈಪ್ ವಿಂಡೋಸ್ ಕಮಾಂಡ್ ಸ್ಕ್ರಿಪ್ಟ್ ಅಂತ ಹೇಳಿದೆ. ಸೊ ಈ ಒಂದು ಫೈಲ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಸಿಂಪಲ್. ಈಗ ಏನ್ ಮಾಡಬೇಕು ಅಂತ ನೋಡೋಣ. ಈ ಜಾಸ್ 2023 ಕ್ರ್ಯಾಕ್ ಸಿಎಂಡಿ ಫೈಲ್ ಮೇಲೆ ನಮ್ಮ ಫೋಕಸ್ ಇದ್ದಾಗ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡಬೇಕಾಗತ್ತೆ. ಓಕೆ, ಕಾಂಟೆಕ್ಸ್ಟ್ ಮೆನು. ಇಲ್ಲಿ ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಒಂದು ಆಪ್ಷನ್ ಮೇಲೆ ಎಂಟರ್ ಕೊಡಬೇಕಾಗುತ್ತೆ. ನೋಡಿ, ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ತು, ಅದರ ಹಾಟ್ ಕೀ ಕೂಡ ಹೇಳಿದೆ ಎ ಅಂತ. ಇಲ್ಲಿ ಎಂಟರ್ ಕೊಡಬೇಕಾಗತ್ತೆ. ಮತ್ತೆ ಅದು ಪರ್ಮಿಷನ್ ಕೇಳ್ತದೆ, ಡ್ಯೂ ವಾಂಟ್ ಟು ಅಲೌ ಅಂತ. ಇಲ್ಲಿ ಕೂಡ ಆಲ್ಟ್ ವೈ ಕೊಡಬಹುದು ಅಥವಾ ಎಸ್ ಬಟನ್ ನ ಮೇಲೆ ಎಂಟರ್ ಕೊಡಬಹುದು. ಓಕೆ ಫ್ರೆಂಡ್ಸ್, ಈಗ ಜಾಸ್ ಕ್ರ್ಯಾಕ್ ಆಯ್ತು. ಸೊ ತುಂಬಾ ತುಂಬಾ ತುಂಬಾನೇ ಸಿಂಪಲ್ ಇದೆ. ಕಮಾಂಡ್ ಪ್ರಾಂಪ್ಟ್ ಫೈಲ್ ಏನಿದೆ ಅದರ ಮೇಲೆ ಅಪ್ಲಿಕೇಶನ್ ಕೀ ಕೊಟ್ಟು ರನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಆಪ್ಷನ್ ಗೆ ಎಂಟರ್ ಕೊಟ್ಟ ಕೂಡಲೇ ನಮ್ಮ 2023 ಜಾಸ್ ವರ್ಷನ್ ಕ್ರ್ಯಾಕ್ ಆಗುತ್ತೆ. ಅದು ಆಕ್ಚುಲಿ ಸಕ್ಸಸ್ ಅನ್ನೋ ಮೆಸೇಜ್ ಹೇಳಿರ್ಬೇಕು, ಆದ್ರೆ ತುಂಬಾ ಕ್ವಿಕ್ ಆಗಿ ಈ ಪ್ರೋಸೆಸ್ ನಡೆಯೋದ್ರಿಂದ ನಮ್ಗೆ ಅದು ರೀಡ್ ಮಾಡಕ್ ಆಗಲ್ಲ. ಸೊ ಇಷ್ಟೇನೆ ಜಾಸ್ 23 ಕ್ರ್ಯಾಕ್ ಮಾಡುವಂತ ಪ್ರೊಸೀಜರ್. ಹಾಗೇನೆ ಈ ಟ್ಯೂಟೋರಿಯಲ್ ಮುಗಿಸೋಕ್ಕಿಂತ ಮುಂಚೆ ಜಾಸ್ ನ ಒಂದ್ಸರ್ತಿ ರನ್ ಮಾಡಿ ನೋಡೋಣ. ನಾನು ಈಗ ಈ ಫೋಲ್ಡರ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಆಲ್ಟ್ F4. ಓಕೆ, ಡೆಸ್ಕ್ಟಾಪ್ ಗೆ ಬಂದಿದೆ. ಇಲ್ಲಿ ಜೆ ಕೊಡ್ತಾ ಇದ್ದೀನಿ. JAWS 2023 ಅಂತ ಹೇಳಿದೆ. ಇದು ನಮ್ಮ ಸಾಫ್ಟ್ವೇರ್ ನ ಶಾರ್ಟ್ ಕಟ್. ಇಲ್ಲಿ ಎಂಟರ್ ಕೊಡಕ್ಕಿಂತ ಮುಂಚೆ ನನ್ನ NVDA ನ ನಾನು ಎಕ್ಸಿಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಕ್ಯೂ, ಎಕ್ಸಿಟ್ ಮೇಲೆ ಫೋಕಸ್ ಇರುತ್ತೆ. ಎಂಟರ್ ಕೊಡ್ತಾ ಇದ್ದೀನಿ. ಓಕೆ, ಸೊ NVDA ಈಗ ಎಕ್ಸಿಟ್ ಆಗಿದೆ. ನಮ್ಮ ಫೋಕಸ್ ಜಾಸ್ ಮೇಲೆ ಇರೋದ್ರಿಂದ ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. JAWS ಸ್ಟಾರ್ಟ್ಅಪ್ ವಿಜಾರ್ಡ್ ಡಯಲಾಗ್, ಹೆಲ್ಪ್ ಅಸ್ ಇಂಪ್ರೂವ್ ಫ್ರೀಡಂ ಸೈಂಟಿಫಿಕ್ ಪ್ರಾಡಕ್ಟ್ಸ್, ವುಡ್ ಯು ಲೈಕ್ ಟು ಪಾರ್ಟಿಸಿಪೇಟ್ ಇನ್ ಅವರ್ ಎಫರ್ಟ್ ಟು. ಓಕೆ, ಜಾಸ್ ಸಕ್ಸಸ್ಫುಲಿ ಲಾಂಚ್ ಆಗಿದೆ. ಮತ್ತೆ ನೀವೆಲ್ಲ ಲಾಸ್ಟ್ ಟೈಮ್ ಜಾಸ್ ಇನ್ಸ್ಟಾಲ್ ಮಾಡೋವಾಗ್ಲೂ ನೋಡಿರ್ತೀರಾ ಸ್ಟಾರ್ಟ್ಅಪ್ ವಿಜಾರ್ಡ್ ಅಂತ. ಅಂದ್ರೆ ಏನೇನು ಸ್ಟಾರ್ಟಿಂಗ್ ಸೆಟ್ಟಿಂಗ್ಸ್ ಏನ್ ಮಾಡಬೇಕು ಅಂತ ಅದ್ ಕೇಳುತ್ತೆ. ಎಲ್ಲಾ ಜಾಸ್ ವರ್ಷನ್ಸ್ ಅಲ್ಲೂ ಈ ಒಂದು ಆಪ್ಷನ್ ಬಂದೇ ಬರುತ್ತೆ. ಸೊ ಇದನ್ನ ನಾನು ಲಾಸ್ಟ್ ಟ್ಯೂಟೋರಿಯಲ್ ನಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ. ಹಾಗೇನೆ ಜಾಸ್ 2023 ಯ ಆನ್ಲೈನ್ ಇನ್ಸ್ಟಾಲರ್ ಜೊತೆಗೆ ಇದರ ಕ್ರ್ಯಾಕ್ ಫೈಲ್ ಒಂದು ಫೋಲ್ಡರ್, ಹಾಗೆ ಜಾಸ್ 23 ಆಫ್ಲೈನ್ ಇನ್ಸ್ಟಾಲರ್ ಮತ್ತೆ ಕ್ರ್ಯಾಕ್ ಇದೊಂದು ಫೋಲ್ಡರ್. ಈ ಎರಡು ಫೋಲ್ಡರ್ನ ನಾವು ನಮ್ಮ ಕನ್ನಡ ತಂತ್ರಾಂಶದ ಟೆಲಿಗ್ರಾಮ್ ಚಾನೆಲ್ KT ಫಾರ್ ಆಪ್ಸ್ ಅಂಡ್ ಸಾಫ್ಟ್ವೇರ್ಸ್ ಈ ಚಾನೆಲ್ ನಲ್ಲಿ, ಹಾಗೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಕನ್ನಡ ತಂತ್ರಾಂಶ ಅಲರ್ಟ್ಸ್ ಇಲ್ಲಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಪಿನ್ಡ್ ಕಮೆಂಟ್ ಅಲ್ಲಿ ಕೂಡ ಹಾಕಿರ್ತೀವಿ. ಯಾರೆಲ್ಲ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಗೆ ಇನ್ನೂ ಜಾಯಿನ್ ಆಗಿಲ್ಲ, ಮರೀದೆ ಜಾಯಿನ್ ಆಗಿ ಹಾಗೆ ನಮ್ಮ ಕನ್ನಡ ತಂತ್ರಾಂಶದ ಎಲ್ಲ ಅಪ್ಡೇಟ್ ಮತ್ತೆ ಈ ರೀತಿಯ ಆಪ್ಸ್ ಮತ್ತೆ ಸಾಫ್ಟ್ವೇರ್ಸ್ ಗಳನ್ನ ನೀವು ಆರಾಮಾಗಿ ವಾಟ್ಸ್ಆಪ್ ಕಮ್ಯುನಿಟಿ ಮೂಲಕ ಪಡ್ಕೊಳ್ಳಿ. ಸೊ ಈ ಟ್ಯೂಟೋರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಟ್ಯೂಟೋರಿಯಲ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಆಲ್.